ಸ್ನೇಹಿತರೆ, ನಮ್ಮ ತಂದೆ ಹೆಬ್ಬಣಿ ನಾಗಪ್ಪ ಅಂತ, ಕೋಲಾರ ಜಿಲ್ಲೆಯ ಒಂದು ಗಡಿ ಗ್ರಾಮ, ನಮ್ಮ ಮಧ್ಯಮ ವರ್ಗದ ಒಂದು ರೈತ ಕುಟುಂಬ. 14ನೇ ವರ್ಷದಲ್ಲಿ ನಮ್ಮ ತಂದೆ ಸ್ವತಂತ್ರ ಚಳವಳಿಗೆ ಬರ್ತಾರೆ. ಆ ನಂತರ ಅವರು ಸ್ವತಂತ್ರ ಚಳವಳಿಯ ಒಂದು ಸಣ್ಣ ಪುಟ್ಟ ಪಾರ್ಟ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ. 6-7 ವರ್ಷ 1936-37 ಆಸ್ಪಾಸ್ನಲ್ಲಿ ಗಾಂಧೀಜಿಯವರು ಚೆನ್ನೈಗೆ ಬಂದು 20 ದಿವಸ ಕ್ಯಾಂಪ್ ಮಾಡ್ತಾರೆ. ನಮ್ಮ ತಂದೆ ಪರ್ಮಿಷನ್ ಕೇಳ್ತಾರೆ ನಮ್ಮ ತಾತನ್ನ, ನಾನು ಚೆನ್ನೈಗೆ ಹೋಗಿ ಗಾಂಧಿ ನೋಡ್ಕೊಂಡು ಬರ್ತೀನಿ. ಹಾಗೆ ನಮ್ಮ ತಾತ ಹೇಳ್ತಾರೆ, ಇಲ್ಲ ನೀನು ಚಿಕ್ಕ ಹುಡುಗ, ನಾನು ಹೋಗಿ ಬರ್ತೀನಿ ಅಂತ ನಮ್ಮ ತಾತ ಹೋಗ್ತಾರೆ. ಅವ್ರು 10 ದಿವಸ ಇದ್ದು ವಾಪಸ್ ಬಂದು ನಮ್ಮ ತಂದೆಗೆ ಆ ಕಥೆಯನ್ನು ಹೇಳ್ತಾರೆ. ಏನು ಅಂತಂದರೆ, ಪ್ರತಿ ದಿವಸ ಗಾಂಧಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳ ವಿಮರ್ಶೆ ನಡೆಸ್ತಿದ್ದೆ. ಮಧ್ಯಾಹ್ನ ಮೇಲೆ ಮೆರೀನಾ ಬೀಚಿಗೆ ಬರೋರು, ಪ್ರತಿ ದಿವಸ ಒಂದು 45 ನಿಮಿಷ ಭಜನೆ ಮಾಡೋರು, ಆ ನಂತರ ಒಂದು 15 ನಿಮಿಷ ಇವತ್ತು ನೆಹರು ಮಾತಾಡ್ತಾರೆ, ನಾಳೆ ಪಟೇಲ್ ಮಾತಾಡ್ತಾರೆ, ನಾಳೆ ಅನ್ನೋದ್ರೈ ಮಾತಾಡ್ತಾರೆ, ನಾಳೆ ಪ್ರಕಾಶಂ ಪಂತಲು ಮಾತಾಡ್ತಾರೆ ಅಂತ ಒಬ್ಬೊಬ್ಬ ಸೆಕೆಂಡರಿ ಲೀಡರ್ ನಿಂತು. ಅದಾದ ನಂತರ ಗಾಂಧಿಯವರು ಒಂದೊಂದು ದಿವಸ ಒಂದು ಉಪನ್ಯಾಸ, ನಮಗೆ ಸ್ವಾತಂತ್ರ್ಯ ಯಾಕೆ ಬೇಕು, ನಾವು ವಿದೇಶಿ ವಸ್ತುಗಳನ್ನು ಯಾಕೆ ಬಹಿಷ್ಕರಿಸಬೇಕು, ಅಹಿಂಸಾ ಮಾರ್ಗ ನಮಗೆ ಯಾಕೆ ಬೇಕು, ಈ ರೀತಿ ಒಂದೊಂದು ದಿವಸ ಒಂದು ಉಪನ್ಯಾಸ. ನಮ್ಮ ತಾತ ಇದನ್ನೆಲ್ಲ ಕೇಳ್ಕೊಂಬಂದು ನಮ್ಮ ತಂದೆಗೆ ಹೇಳಿದ್ರೆ, ಹೇಳಿ ನಮ್ಮ ತಂದೆಗೆ ಒಂದಿವಸ, ಏ ಹೊಲ ಬೇಕಾದರೆ ಮಾರ್ಬಿಡು, ಗದ್ದೆ ಬೇಕಾದರೆ ಮಾಡಿಬಿಡು, ಎತ್ತುಗಳು ಬೇಕಾದರೆ ಮಾಡಿಬಿಡು, ಆದರೆ ಗಾಂಧಿ ಹೇಳಿದಂಗೆ ನಡ್ಕೊಂಡು ಹೋಗು ಅಂತೇಳಿ. ಹೀಗೆ ನಮ್ಮ ತಂದೆ ಅಲ್ಲಿಂದ ಆಚೆಗೆ ನಾನು ಹೋಗದೇ ಇದ್ದೆ ಒಳ್ಳೆಯದು ಅಂತೇಳಿ ಫುಲ್ ಟೈಮ್ ವರ್ಕರ್ ಆಗ್ತಾರೆ. ಈ ರೀತಿ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಅನೇಕ ಜನ, ನಮ್ಮ ತಂದೆ ಮಾತ್ರ ಅಲ್ಲ, ದೇಶದ ಉದ್ದಕ್ಕೂ ಕಾರ್ಮಿಕರು, ಮಹಿಳೆಯರು, ರೈತರು, ಯುವಕರು, ಅಲ್ಪಸಂಖ್ಯಾತರು, ದಲಿತರು, ಬುಡಕಟ್ಟು ಜನಾಂಗ ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ಸಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸತ್ಯನ ಈ ಕೃತಿ ನಮ್ಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಒಂದು ಘಟನೆ ನಿಮ್ಗೆ ಹೇಳಬೇಕು. ನಮ್ಮ ತಂದೆ ಊರಿನ ಕಟ್ಟೆ ಮೇಲೆ ಕೂತು ಒಂದು 5-6 ಜನರ ಸ್ನೇಹಿತರ ಜೊತೆ ಅರಟೆ ಹೊಡೆಯುತ್ತಾ ಇದ್ದಾರೆ. ಆಗ ತಹಸೀಲ್ದಾರರು ಒಂದು 4-5 ಜನ ಪೊಲೀಸ್ನವರು ಒಂದು ಜೀಪಲ್ಲಿ ಅಲ್ಲಿ ಬಂದು ಇಳಿತಾರೆ. ಅದನ್ನು ನೋಡಿ ಅಲ್ಲಿ ದೂರದಲ್ಲಿದ್ದ ತೋಟಿ ವೆಂಟಮ್ಮ ಅಲ್ಲಿಗೆ ಬರ್ತಾರೆ. ಧ್ವನಿಕಟ್ಟುಗಾರಿ ವೆಂಟಮ್ಮ ಅಂತ ಆಕೆ ಹೆಸರು, ಯಾಕೆಂದ್ರೆ ದೊಣ್ಣೆ ಹಿಡ್ಕೊಂಡು ಯಾವಾಗಲೂ ಇದ್ದಿದ್ರೆ ಧ್ವನಿಕಟ್ಟುಗಾರಿ ವೆಂಟಮ್ಮ ಅಂತ ಆಕೆ ಬಂದಿದೆ. ಆಗ ತಹಸೀಲ್ದಾರ ನೋಡಿ, ಏನಮ್ಮ ವೆಂಟಮ್ಮ ನಿಮ್ಮೂರಿನಲ್ಲಿ ಅವ್ನು ನಾಗಪ್ಪ ಅಂತಿದ್ದಾನಲ್ಲ, ಎಲ್ಲಿದ್ದಾನೆ ಅಂತ. ಆ ಕಟ್ಟೆ ಕಡೆ ನೋಡಿಬಿಟ್ಟು ವೆಂಟಮ್ಮ ತಹಸೀಲ್ದಾರ್ಗಳು, ಸ್ವಾಮಿ ಅವನೊಬ್ಬ ಪೋಲಿ, ಯಾವಾಗ ಊರಿಗೆ ಬರ್ತಾನೆ ಯಾವಾಗ ಊರಿಗೆ ಹೋಗ್ತಾನೋ, ಅವನೊಬ್ಬ ಶುದ್ಧ ಅಯೋಗ್ಯ, ಅವನ ಕತೆನೆ ಬೇಡ ನಮಗೆ ಅಂದ್ರೆ ಅವನ ಮನೆ ತೋರಿಸು. ವೆಂಟಮ್ಮ ಮನೆ ತೋರ್ಸೋಕೆ ಹೋದ್ರೆ ನಾಗಪ್ಪ ಅವ್ರ ಸ್ನೇಹಿತರು ಊರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಆಕೆ ಫ್ರೀಡಮ್ ಫೈಟರ್ ಅಲ್ವಾ ಅವರು. ಈ ಥರ ನೂರಾರು ಕಥೆಗಳು. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಹೋರಾಟದ ಅನೇಕ ಇಂಥ ಜೀವಿಗಳು ಯಾರು ಬೆಳಕಿಗೆ ಬಂದಿಲ್ವೋ ಅಂತ ಒಂದು ಕೆಲಸ ಕರ್ನಾಟಕದಲ್ಲಿ ಈ ಹಿಂದೆ ಒಬ್ರು ಮಾಡಿದ್ದಾರೆ, ಡಾಕ್ಟರ್ KR ಸಂಧ್ಯಾರೆಡ್ಡಿ ಅವರು ನೆಲೆಯಾದ ಜೀವಿಗಳು ಅಂತ ಒಂದು ಪುಸ್ತಕನ ಸುಮಾರು 7-8 ವರ್ಷಗಳ ಹಿಂದೆನೆ ತಂದರು. ಅದನ್ನು ನಾನೇ ಆ ಕೃತಿಯನ್ನು ಬಿರುಗಡೆ ಮಾಡಿದೆ, ಅದರಿಂದ ಅದನ್ನು ನೆನಪಿದೆ. ಕರ್ನಾಟಕದಲ್ಲಿ ಬೆಳಕು ಕಾಣದೇ ಇರತಕ್ಕಂಥ, ಚರಿತ್ರೆಯಲ್ಲಿ ದಾಖಲಾಗದೇ ಇರತಕ್ಕಂಥ ಅನೇಕ ಮಹನೀಯರನ್ನು ಆಕೆ ಆ ಕೃತಿಯಲ್ಲಿ ಪರಿಚಯಿಸಿದ್ದಾರೆ. ಅಂತಹ ಒಂದು ಕೆಲಸ ಇವರು ಮಾಡಿದ್ದಾರೆ. ಇವು ನಮ್ಗೆ ಯಾಕೆ ಬೇಕು ಅಂದರೆ, ಅಂಬೇಡ್ಕರ್ ಅವರು ಒಂದು ಕೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗಾಗಿ ನಮಗೆ ಇತಿಹಾಸ ಗೊತ್ತಿದ್ರೆ ನಾವೊಂದು ಹೊಸ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ, ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಗೆ ಅದು ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದೇ ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಗಾಂಧೀಜಿಯವರು ಸುಮಾರು 3000 ದಿವಸ, ಒಂದೆರಡು ದಿವಸ ಕಡಿಮೆ ಇರ್ಬೋದು, 2999 ದಿವಸ ಅಂತ ಕಾಣಿಸ್ತದೆ ನಿಖರವಾಗಿ ಹೇಳೋದಾದ್ರೆ, ಜೈಲಿನಲ್ಲಿ ಕಳೆದ್ರು. ಬಹುಪಾಲು ಈ ಕೇಸುಗಳಲ್ಲಿ ಜೈಲಿನಲ್ಲಿ ಕಳೆಯೋದಕ್ಕೆ ಕಾರಣ ಅವರ ಮೇಲೆ ಸೆಡಿಷನ್ ಕಾಯ್ದೆಯನ್ನು ಬಳಸಿತ್ತು. ಆ ಸೆಡಿಷನ್ ಕಾಯ್ದೆ ಹಾಕಿ ಕೋರ್ಟ್ನಲ್ಲಿ ಅವ್ರ ಮುಂದೆ ಚಾರ್ಜ್ ಶೀಟ್ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದರೆ ಇಂಥ ಅಪವಾದ ಮಾಡಿದ್ದಾರೆ ಗಾಂಧಿ ಅಂದರೆ ಏನು ಹೇಳ್ತೀರಾ ಅಂತ ಜಡ್ಜ್ ಕೇಳಿದ್ರೆ ಅವ್ರು ಒಂದೇ ಮಾತು, ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೆಲ್ಲ ಸತ್ಯ, ಯಾವುದು ಸುಳ್ಳಲ್ಲ, ಮ್ಯಾಕ್ಸಿಮಮ್ ಏನು ಸೆಂಟೆನ್ಸ್ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೋ ಅಷ್ಟು ಕೊಡಿ ಸ್ವಾಮಿ. ಆ ಕಾರಣಕ್ಕಾಗಿ ಅವ್ರು ಜೈಲಲ್ಲಿ. ಆದರೆ ದುರಾದೃಷ್ಟ, ಇವತ್ತು ಆಚೆ ಕಡೆ
ನಾವು ಮಂದಿರ ಒಡಿಲಿಲ್ಲ ಅಂತಾರೆ ಕೋರ್ಟ್ ಒಳಗಡೆ ಹೋಗಿ ಸ್ವಾಮಿ ನಾವು ನಿರಪರಾಧಿಗಳು ಅವರನ್ನ ಕೊಲೆ ಮಾಡಿದ್ದು ಇವನ್ ಕೊಲೆ ಮಾಡಿದ್ದು ಆ ಘಟನೆ ಈ ಹಿಂಸೆ ಎಲ್ಲಾನು ಆಚೆ ಕಡೆ ರಾರಾ ರಾಜವಾಸಿ ಹೇಳ್ತಾರೆ ಕೋರ್ಟ್ಗಳಿಗೆ ಹೋಗಿ ನಾವು ಮಾಡಿಲ್ಲ ಸ್ವಾಮಿ ಅಂತ ತಪ್ಪು ಇಂತ ಹಿಪೋಕ್ರೆಟ್ಸ್ ಇವತ್ತು ನಮ್ಮ ಮುಂದೆ ಜಾಸ್ತಿ ಆಗ್ತಾಯಿ ಇಲ್ಲಿ ಇಂತ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಮಾಡ್ತಾ ಇರತಕ್ಕಂತದ್ದು ಏನು ಅಂತಂದ್ರೆ ಈ ಸಿಟಿಜನ್ ಕಾಯ್ದೆಯನ್ನು ತೆಗೆದಾಕಬೇಕು ಅಂತೆಲ್ಲ ಜನ ಧ್ವನಿ ಎತ್ತಿದ್ರೆ ಇಲ್ಲ ಇಲ್ಲ ಅದು ರಾಜದ್ರೋಹ ಅಂತ ಬರೆದಿದ್ದಾರೆ ಅದನ್ನ ತಿದ್ದುಪಡಿ ಮಾಡ್ತಾ ಇದೆ ಏನಂದ್ರೆ ದೇಶದ್ರೋಹ 3 ವರ್ಷ ಇದ್ದಿದ್ದನ್ನ 7 ವರ್ಷ ಸಜೆ ಮಾಡ್ತೀವಿ ಅಂತ ಈ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ ಲಾ ಕಮಿಷನ್ ಆಫ್ ಇಂಡಿಯಾದವರು ಇದಕ್ಕೆ ಒಂದು ಸೀಲ್ ಒತ್ತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ